ಶಿವಮೊಗ್ಗ ನಗರದ ಹಿಂದುಳಿದ ವರ್ಗಗಳ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಗೇರುಪುರ ಗಾಡಿಕೊಪ್ಪ ಶಿವಮೊಗ್ಗ ಶಾಲೆಯಲ್ಲಿ ಮಕ್ಕಳ ಪೋಷಕರಿಗೆ ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ವಿವಿಧ ಆಟೋಟಗಳನ್ನು ಆಡಿಸಲಾಗಿದೆ. ಪೋಷಕರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳು ಹಾಗೂ ಕಷ್ಟ ಸುಖಗಳ ಮಧ್ಯದಲ್ಲಿಯೂ ಕೂಡ ಸುಮಾರು 250 ಮಕ್ಕಳ 400ಕ್ಕೂ ಹೆಚ್ಚು ಪೋಷಕರು ಅತ್ಯಂತ ಸಂಭ್ರಮ ಸಡಗರದಿಂದ ಕ್ರೀಡಾ ಮನೋಭಾವದಿಂದ ವಿವಿಧ ಆಟೋಟಗಳಲ್ಲಿ ಭಾಗಿಯಾಗಿ ಮಕ್ಕಳಲ್ಲಿ ಮಕ್ಕಳಾದರು. ಈ ವೈಶಿಷ್ಟ್ಯಪೂರ್ಣ ಪೋಷಕರ ಕ್ರೀಡಾಕೂಟವನ್ನು ಶಾಲೆಯ ಮಕ್ಕಳು ಕಣ್ತುಂಬಿಕೊಂಡು ತಮ್ಮ ಪೋಷಕರ ಆಟೋಟಗಳನ್ನು ನೋಡಿ ಕುಣಿದು ಪಡಿಸಿದರು ಹಾಗೂ ತಮ್ಮ ತಾಯಿ ತಂದೆಯರ ಗೆಲುವಿಗಾಗಿ ಚಪ್ಪಾಳೆ ತಟ್ಟಿ ಹುರಿದುಂಬಿಸಿದರು. ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಹಗ್ಗಜಗಾಟ, ಮ್ಯೂಸಿಕಲ್ ಚೇರ್, ಪಾಸಿಂಗ್ ದ ಬಾಲ್, ರಿಂಗ್ ಲೆಮನ್ ಸ್ಪೂನ್, ಗೋಣಿಚೀಲದ ಓಟ, ಬಲೂಮನ್ ಬ್ಲಾಸ್ಟ್ ಹಾಗೂ ಇತರೆ 10ಕ್ಕೂ ಹೆಚ್ಚು ಕ್ರೀಡೆಯಲ್ಲಿ ಬೆಳಗಿನಿಂದ ಸಂಜೆವರೆಗೂ ಉತ್ಸಾಹದಿಂದ ಭಾಗಿಯಾಗಿ ಪೋಷಕರು ಸಂಭ್ರಮಿಸಿ ಕುಣಿದು ಕುಪ್ಪಳಿಸಿ ಶಾಲೆಯ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಅತ್ಯುತ್ಸಾಹದಿಂದ ಆಟವನ್ನು ಆಡಿಸಿ ಸಾರ್ಥಕ ಕ್ಷಣವನ್ನು ಆನಂದಿಸಿದ್ರು. ಇನ್ನು ಪೋಷಕರ ಮಕ್ಕಳ ಸಂಭ್ರಮವನ್ನ ಕಂಡ ಶಾಲಾ ಸಿಬ್ಬಂದಿಗಳು ಪುಳಕಿತರಾದ್ರು. ಈ ಸಂದರ್ಭದಲ್ಲಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಯೋಗೇಶ್ ಎಚ್ ಹೆಬ್ಬಳಗೆರೆ, ನಿಲಯ ಪಾಲಕರಾದ ಶಾಂತನಾಯಕ್ ಆರ್, ಶಿಕ್ಷಕರಾದ ಶಾಂತನಾಯಕ್ ಕೆಎಲ್, ಶರತ್ ಕುಮಾರ್, ಬಸವರಾಜ್ ಅಡಿವೆಪ್ಪ ಕರಿಗಾರ್ ಮತ್ತು ಶಾಲೆಯ ಪೋಷಕ ಪರಿಷತ್ನ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಸುರೇಶ್ ಗೌಡ, ಸುನಿತಾ, ಶಂಕರಪ್ಪ, ದೇವರಾಜ್, ಗಿರೀಶ್ ಗೌಡ ಮತ್ತಿತರರು ಹಾಜರಿದ್ದರು. ಓಕೆ, ವೆರಿ ಗುಡ್. ನೆಕ್ಸ್ಟ್ ತಾಳಲಿ ಒಂದು